ನಮಸ್ತೆ ವೀಕ್ಷಕರಿ ದಿ ಗ್ರೇಟ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟಾಂಟಾಗಿ ಮಾಡೋ ಒಂದು ಸ್ವೀಟ್ ರೆಸಿಪಿ ತೋರ್ಸಾತೇನಿ ಖರ್ಚು ಭಾಳ ಇರೋಂಗಿಲ್ಲ ಮತ್ತು ಜಲ್ದಿನೂ ಆಗೋಗ್ತೈತಿ ಬ್ರೆಡ್ ಜಾಮೂನ್ ಮಾಡಿ ತೋರ್ಸತ್ತೇನೆ ಇವತ್ತು ಭಾಳ ಅಂದ್ರೆ ಭಾಳ ಈಸಿ ಯಾರಾದರೂ ಮಾಡಿಬಿಡ್ಬೋದು ಬರ್ರಿ ತಡ ಮಾಡಲಿಲ್ಲದಂಗೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಹೊಸ ವಿಡಿಯೋಸ್ ಅಪ್ಡೇಟ್ಗಾಗಿ ಪಕ್ಕದಾಗಿರೋ ಬೆಲ್ಲಕೋನ ಕ್ಲಿಕ್ ಮಾಡಿರಿ ಫಸ್ಟ್ ಜಾಮೂನಿಗೆ ಬೇಕಾಗಿದ್ದ ಸಕ್ರೆ ಪಾಕ ರೆಡಿ ಮಾಡ್ಕೊಂಬಿಡೋನು ಪರ್ಫೆಕ್ಟ್ ಆಗಿರೋ ಸಕ್ರೆ ಪಾಕ ಮಾಡ್ಬೇಕಂದ್ರೆ ಇದನ್ನ ಮಿಸ್ ಮಾಡಲಿಲ್ಲದಂಗೆ ನೋಡಿರಿ ಭಾಳ ಈಸಿ ಐತಿ ಕರೆಕ್ಟ್ ಮೇಜರ್ಮೆಂಟ್ ಹೇಳ್ಕೊಡ್ತೀನಿ ಒಂದು ಪಾತ್ರೆಗೆ ಒಂದು ಬೌಲ್ ಆಗುವಷ್ಟು ಸಕ್ರೆ ಹಾಕೋರಿ ಮತ್ತು ಸೇಮ್ ಬೌಲ್ ತೊಗೋರಿ ಮತ್ತು ಒಂದು ಬೌಲ್ ಆಗುವಷ್ಟು ನೀರು ಹಾಕೋರಿ ಅದಕ್ಕೆ ಸಕ್ರೆ ಮತ್ತು ನೀರು ಎರಡೂ ಸಮ ಪ್ರಮಾಣ ಇರಬೇಕು ಈ ಸಕ್ರೆ ಪೂರ ಕರಗಬೇಕು ಮತ್ತು ಯಾವಾಗಿಂದ ಕುದಿ ಹತ್ತೈತ್ಲ ಅವಾಗಿಂದ ಕರೆಕ್ಟ್ ಐದು ನಿಮಿಷ ಮೀಡಿಯಮ್ ಫ್ಲೇಮ್ದಾಗ ಇದನ್ನು ಕುದಿಸ್ಕೋಬೇಕು ಐದು ನಿಮಿಷಕ್ಕಿಂತ ಹೆಚ್ಚಿಗೆ ಕುದಿಸ್ಕೋಬಾಡ್ರಿ ಮತ್ತು ಕಡಿಮೆ ಕುದಿಸ್ಕೋಬಾಡ್ರಿ ಅಂದ್ರೆ ಜಾಮೂನಿಗೆ ಬೇಕಾಗಿದ್ದ ಪರ್ಫೆಕ್ಟ್ ಪಾಕ ರೆಡಿ ಆಗ್ತೈತಿ ಇದು ಸ್ವಲ್ಪ ನೀರು ನೀರು ಅನ್ಸಿದ್ರೂ ಆರಿದ ಮೇಲೆ ಮತ್ತೆ ತಿಕ್ಕಾಗ್ತೈತಿ ಇದು ಐದು ನಿಮಿಷ ಆಯ್ತು ಈಗ ಗ್ಯಾಸ್ ಬಂದ್ ಮಾಡ್ಕೋತೇನೆ ನಾನು ಮತ್ತು ಲಾಸ್ಟ್ಗೆ ಯಾಲಕ್ಕಿ ಪೌಡರ್ ಹಾಕೊಂಡ ಹತ್ತೀನಿ ನೆಕ್ಸ್ಟ್ ಬ್ರೆಡ್ ತಗೊಂಡೀನಿ ಮತ್ತು ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಳತ್ತೀನಿ ನಾನು ನಾವು ಇದನ್ನ ಎಣ್ಣೆ ತ ಕರ್ಕೋತೇವನ ಸೈಡ್ಸ್ ಇದ್ರೆ ಹೊತ್ತಂ ಬಿಡ್ತಾವೆ ಅದಕ್ಕೆ ಸೈಡ್ಸ್ ತಕೋರಿ ಮತ್ತು ಈ ಎಕ್ಸ್ಟ್ರಾ ಉಳಿದಿದ್ದನ್ನ ವೇಸ್ಟ್ ಮಾಡಬೇಡ್ರಿ ಇದರಿಂದ ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೋರಿ ಬ್ರೆಡ್ ಕ್ರಮ್ಸ್ ಹೆಂಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ವಿ ನಾವು ನೋಡಿರಲಿಲ್ಲ ಅಂದ್ರೆ ಚೆಕ್ ಮಾಡಿರಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ನು ಹಾಕಿರ್ತೀನಿ ಬ್ರೆಡ್ ಕ್ರಮ್ಸಿದ್ದು ನೆಕ್ಸ್ಟ್ ಈ ಉಳಿದಿದ್ದ ಬ್ರೆಡನ್ನು ಕರೆಕ್ಟಾಗಿ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಳ್ರಿ ಮತ್ತು ಎಣ್ಣೆಕ್ಕಾದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಫ್ರೈ ಮಾಡ್ರಿ ಹೊಳಸ್ಕೋತ ಹೊಳಸ್ಕೋತ ಪೂರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಡೀಪ್ ಫ್ರೈ ಮಾಡ್ಕೊರಿ ಪೂರ್ತಿ ಕ್ರಿಸ್ಪಿ ಆಗಿರ್ತಾವೆ ಇವು ಈಗ ಇವು ರೆಡಿ ಆದವು ಮತ್ತು ನಾವಿವನ್ನ ತಗೊಂಡ್ಬಿಡ್ತೇನೆ ಮತ್ತು ಎಲ್ಲ ಬ್ರೆಡ್ ಪೀಸಸ್ನು ಹಿಂಗೆ ಕರ್ಕೊಂಡು ಇಟ್ಕೊಳ್ರಿ ಈಗ ಈ ಫ್ರೈ ಮಾಡ್ಕೊಂಡಿದ್ದು ಬ್ರೆಡ್ನ ಸಕ್ರೆ ಪಾಕದಾಗ ಹಾಕೋರಿ ನೆನೆಪಿಟ್ಟುಕೋರಿ ಸಕ್ರೆ ಪಾಕ ಪೂರ ಬಿಸಿ ಇರಬಾರ್ದು ಅದು ಉಗುರು ಬೆಚ್ಚಗಿರ್ಬೇಕು ಮತ್ತು ಇದನ್ನ ಮಿನಿಮಮ್ ಒಂದು ತಾಸಾದರೂ ಬಿಡ್ಬೇಕು ಒನ್ ಅವರ್ ಆಗೈತಿ ಈಗ ನೋಡ್ರಿ ಇಲ್ಲೇ ಸಕ್ರೆ ಪಾಕ ಹೋಸ್ಟು ಬ್ರೆಡ್ ಹಿರ್ಕೊಂಡತಿ ಮತ್ತು ಆಗಿರ್ತೈತಿ ಬ್ರೆಡ್ ಪೂರ್ತಿ ಸಾಫ್ಟಾಗಿರ್ತೈತಿ ಒಂದ್ಸಲ ಮನೆಯಾಗೆ ಟ್ರೈ ಮಾಡಿರಿ ಜಾಮೂನ್ ತಿನ್ನೋಂಗನಸ ಆದ್ರೆ ಮನೆಯಾಗ ಜಾಮೂನ್ ಹಿಟ್ಟಿರಲಿಲ್ಲ ಆ ಟೈಮ್ದಾಗ ಇನ್ಸ್ಟಾಂಟಾಗಿ ಈ ಟೈಪ್ನೂ ಮಾಡ್ಕೋರಿ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಬ್ರೆಡ್ ಜಾಮೂನ್ ರೆಡಿ ಆದವು ಸಾಫ್ಟ್ನು ಆಗಿರ್ತಾವೆ ಮತ್ತು ಟೇಸ್ಟಿನೂ ಇರ್ತಾವ ಅಷ್ಟೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡೇನಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣು ನಮಸ್ತೆ